ಕರ್ನಾಟಕ ಚುನಾವಣೆ ಕಾವನ್ನ ಪಡ್ಕೊಳ್ತಾ ಇದೆ. ಜೆಡಿಎಸ್ ಇದೀಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇದೆ. ಜೆಡಿಎಸ್ ನ ಎಲ್ಲಾ ಬಿ ಫಾರಂಗಳಿಗೆ ದೇವಾಲಯಗಳಲ್ಲಿ ಪೂಜೆ ಆಗ್ತಾ ಇದೆ. ಕರ್ನಾಟಕದ ಚುನಾವಣೆ ಕಾವು ಏರ್ತಾ ಇದೆ, ಅದ್ರ ಜೊತೆಗೆ ಜೆಡಿಎಸ್ ನಿಂದ ಈಗ ಟೆಂಪಲ್ ರನ್ ನಡೀತಾ ಇದೆ. ಇನ್ನು ಜೆಡಿಎಸ್ ನ ಎಲ್ಲಾ ಬಿ ಫಾರ್ಮ್ಗಳನ್ನ ದೇವಾಲಯಗಳಲ್ಲಿ ಈಗ ಪೂಜೆ ಮಾಡಿ ಮನೆಗೆ ತಂದು ಮನೆಯಲ್ಲೂ ಕೂಡ ಈ ಬಿ ಫಾರ್ಮ್ಗಳಿಗೆ ಈಗ ಪೂಜೆ ಆಗ್ತಿದೆ ಅಂತ ಗೊತ್ತಾಗಿದೆ. ಇಲ್ಲಿ ಪ್ರಮುಖವಾಗಿ ತಮಿಳುನಾಡಿನ ಶ್ರೀರಂಗಂ, ಆಂಧ್ರಪ್ರದೇಶದ ತಿರುಪತಿ ಮೊರೆ ಹೋಗಿದೆ ಜೆಡಿಎಸ್. ಜೆಡಿಎಸ್ ನ ಎಲ್ಲಾ ಅಭ್ಯರ್ಥಿಗಳ ಬಿ ಫಾರ್ಮ್ಗಳನ್ನ ಅಲ್ಲಿ ತಗೊಂಡೋಗಿ ಪೂಜೆ ಮಾಡಿಸಿದ್ದು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಗೆಲ್ಲಬೇಕು ಅಂತ ಹೆಚ್ ಡಿ ರೇವಣ್ಣ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ನಾಳೆಯಿಂದ ಘೋಷಣೆ ಆಗುತ್ತೆ, ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ವಿತರಣೆ ಆಗುತ್ತೆ. ಬಟ್ ಇಲ್ಲಿ ಈಗ ಟೆಂಪಲ್ ರನ್ ನಡೀತಾ ಇದೆ. ಬಿ ಫಾರ್ಮ್ ಅನ್ನ ಹಿಡ್ಕೊಂಡು ಹೋಗಿ ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಮನೇಲೂ ಈಗ ಪೂಜೆ ನಡೀತಾ ಇದೆ. ನಾಳೆ ಸಾಯಂಕಾಲದೊಳಗೆ ಟಿಕೆಟ್ ಹಂಚಿಕೆ ಆದವರಿಗೆ ಬಿ ಫಾರ್ಮ್ ವಿತರಣೆ ಮಾಡ್ತೀವಿ ಅಂತ ಈಗ ಜೆಡಿಎಸ್ ನಿಂದ ಮಾಹಿತಿ ಸಿಕ್ಕಿದೆ. ಇನ್ನು ರೇವಣ್ಣ ತಮಿಳುನಾಡಿನ ಶ್ರೀರಂಗಂ ಹಾಗೆಯೇ ತಿರುಪತಿಗೂ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ಇನ್ನು ಟಿಕೆಟ್ ಹಂಚಿಕೆಯಲ್ಲಿ ನಾನು ತಲೆ ಹಾಕಲ್ಲ, ಎಲ್ಲವನ್ನು ಕುಮಾರಸ್ವಾಮಿಗೆ ಬಿಟ್ಟಿದ್ದೀನಿ ಅಂತ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ದೇವೇಗೌಡರು. ಬೇರೆ ಪಕ್ಷಗಳಿಗೆಲ್ಲೋ ಅಭ್ಯರ್ಥಿಗಳಿಗೆ ಅವಕಾಶ ನೋಡಿಕೊಂಡು ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ ಪದ್ಮನಾಭನಗರದಲ್ಲಿ ಪ್ರಚಾರದ ಬಳಿಕ ಜೆಡಿಎಸ್ ವರಿಷ್ಠರು ದೇವೇಗೌಡರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಟೆಂಪಲ್ ರನ್ ಎಲ್ಲಾ ನಾಯಕರು ಮಾಡ್ತಿದ್ದಾರೆ, ಬಟ್ ಜೆಡಿಎಸ್ ಸ್ವಲ್ಪ ವಿಭಿನ್ನವಾಗಿ ನಿಂತಿದೆ. ಯಾಕಂದ್ರೆ ಎಲ್ಲಾ ಬಿ ಫಾರ್ಮ್ಗಳನ್ನ ಈಗ ದೇವಸ್ಥಾನ ಅಷ್ಟೇ ಅಲ್ಲ, ಮನೇಲೂ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹತ್ಯೆಗೆ ಸಂಚು ನಡೆದಿತ್ತ. ಯಾಕಂದ್ರೆ ಕಳೆದ ರಾತ್ರಿ ಹಾವೇರಿಯಲ್ಲಿ ಅನಂತಕುಮಾರ್ ಹೆಗಡೆ ಬೆಂಗಾವಲು ವಾಹನಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಈ ಘಟನೆ ಆಕ್ಸಿಡೆಂಟ್ ಪಾಲಿಟಿಕ್ಸ್ಗೆ ಕಾರಣವಾಗಿದೆ. ಆದರೆ ಅನಂತಕುಮಾರ್ ಹೆಗಡೆ ಅವರೇ ಎಲೆಕ್ಷನ್ ಹೊತ್ತಲ್ಲಿ ಮೈಲೇಜ್ ತಗೊಳ್ಳೋಕೆ ಪ್ರಯತ್ನಿಸಿದ್ರ, ಆ ಪ್ರಶ್ನೆಯೂ ಮೂಡುವಂತಹ ಸ್ಫೋಟಕ ಟ್ವಿಸ್ಟ್ ಈ ಕೇಸ್ನಲ್ಲಿದೆ. ಅನಂತಕುಮಾರ್ ಹೆಗಡೆ ಹತ್ಯೆಗೆ ನಡೀತಾ ಸಂಚು. ಎಲೆಕ್ಷನ್ ಹೊತ್ತಲ್ಲಿ ಜೋರಾಯ್ತು ಆಕ್ಸಿಡೆಂಟ್ ಪಾಲಿಟಿಕ್ಸ್. ಕಳೆದ ರಾತ್ರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಲಗೇರಿಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ಬೆಂಗಾವಲು ವಾಹನಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದಿದ್ದು ಕೂದಳೆಲೆ ಅಂತರದಲ್ಲಿ ಸಚಿವರಿದ್ದ ಕಾರು ಪಾರಾಗಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಅನಂತಕುಮಾರ್ ಹೆಗಡೆ, ನನ್ನ ಹತ್ಯೆಗೆ ಯತ್ನಿಸಲಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಕೇಂದ್ರ ಸಚಿವರಿಗೆ ಬೆಂಬಲವಾಗಿ ಟ್ವೀಟ್ ಮಾಡಿರೋ ಸಂಸದ ಪ್ರತಾಪ್ ಸಿಂಹ, ನಿಮಗೆ ತಾಕತ್ತಿದ್ದರೆ ಅನಂತಕುಮಾರ್ ಹೆಗಡೆ ಅವರನ್ನ ರಾಜಕೀಯವಾಗಿ ಎದುರಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹತ್ಯೆ ಯತ್ನವೋ ಆಕಸ್ಮಿಕ ಅಪಘಾತವೋ ಹೇಳುವುದು ಕಷ್ಟ. ಆದರೆ ಹಲವು ಸಂಘಟನೆಗಳು ಹೆಗಡೆ ವಿರುದ್ಧ ಷಡ್ಯಂತ್ರ ಮಾಡಿರುವುದು ನಿಜ. ಈ ಬಗ್ಗೆ ತನಿಖೆ ಆಗಬೇಕು ಎಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ನಾನು ಇದು ಆಕಸ್ಮಿಕವೋ ಅಥವಾ ಒಂದು ರೀತಿಯಲ್ಲಿ ಯಾವುದೋ ಅಟ್ಯಾಕ್ ಅಂತ ಹೇಳುವಂಥದ್ದು ನಾನೇನು ಹೇಳುವಂತ ಇಷ್ಟಪಡೋದಿಲ್ಲ. ಆದರೆ ಇದರ ತನಿಖೆ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನು ನಾನು ಮಾಡ್ತೇನೆ, ಖಂಡಿತವಾಗಿ ತನಿಖೆ ಆಗಬೇಕು. ಇನ್ನು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಸಮಗ್ರ ತನಿಖೆ ನಡೆಸುವಂತೆ ಐಜಿಪಿ ಶರತ್ ಚಂದ್ರಗೆ ಸೂಚನೆ ನೀಡಿದ್ದಾರೆ. ಲಾರಿ ಚಾಲಕ ನಜೀರ್ನನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಅಪಘಾತಗಳು ನಿರ್ಲಕ್ಷ್ಯ ಅಥವಾ ಬೇರೆ ಕಾರಣಗಳಿಂದ ಆಗುತ್ತಿವೆ, ಅದನ್ನೇ ಕೊಲೆ ಯತ್ನ ಅಂತ ಬಿಂಬಿಸೋದು ಎಷ್ಟು ಸರಿ? ನಾನು ಜಾತ್ಯಾತೀತ ಹಿಂದೂವಾದಿ, ಬಿಜೆಪಿಯವರು ಕೋಮುವಾದಿಗಳು, ನಾನು ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಿಂಹಗಿಂತ ದೊಡ್ಡ ಹಿಂದೂ ಅಂತ ಗಿಡಿಕಾರಿದ್ದಾರೆ. ಬಿಜೆಪಿ ಅಂದ್ರೆ ಇದೇನೆ, ಪಾರ್ಟಿ ಆಫ್ ಕ್ರಿಮಿನಲ್ಸ್, ಸಮಪ್ಪಗ ನಾಟ್ ಆಲ್. ಈ ತರ ಕ್ರಿಮಿನಲ್ ಆಗಿ ಯೋಚನೆ ಮಾಡಬಾರದು. ಆಕ್ಸಿಡೆಂಟ್ ಗಳಿಗೆ ನೆಗ್ಲಿಜೆನ್ಸ್ ಆದ್ರೆ ಆಕ್ಸಿಡೆಂಟ್ ಆಗುತ್ತೆ, ಓವರ್ ಸ್ಪೀಡ್ ಆದ್ರೆ ಆಕ್ಸಿಡೆಂಟ್ ಆಗ್ತವೆ. ಐ ಮೋರ್ ಹಿಂದೂ ದನ್ ಪ್ರತಾಪ್ ಸಿಂಹ, ಐ ಮೋರ್ ಹಿಂದೂ ದನ್ ಅನಂತಕುಮಾರ್ ಹೆಗಡೆ. ಇದೇ ವೇಳೆ ಸಂಜೆ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ, ನನ್ನ ಮೇಲೆ ಆಗಿರುವುದು ಕೇವಲ ಅಪಘಾತವಲ್ಲ, ಈ ಪ್ರಕರಣದ ತನಿಖೆಯಿಂದ ನಿಜವಾದ ಸತ್ಯ ಹೊರಬರುತ್ತೆ ಎನ್ನಿಸುತ್ತಿಲ್ಲ ಎಂದಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರುಗಡೆ ಮರ್ಡರ್ ನಡೆದರೂ ಕೂಡ ಅದನ್ನ ಸ್ವಾಭಾವಿಕ ಒಂದು ಸಾವು ಅಂತ ಹೇಳ್ತಕ್ಕಂಥ ಈ ಸರ್ಕಾರದಲ್ಲಿ ನಾವು ನ್ಯಾಯ ನಿರೀಕ್ಷೆ ಮಾಡ್ತೀವಿ ಅಂತಂದ್ರೆ ಬಹುತೇಕ ನಾವು ಮೂರ್ಖರಾಗ್ತೀವಿ. ಅನಂತಕುಮಾರ್ ಹೆಗಡೆ ಆರೋಪ ರಾಜಕೀಯ ದಾಳವಾಗ್ತಿದ್ದಂತೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಅನಂತಕುಮಾರ್ ಕಾರಿಗೆ ಡಿಕ್ಕಿ ಹೊಡೆದ ಲಾರಿಯ ಬಾಲಿಕ ಬಿಜೆಪಿ ಮುಖಂಡನ ಸಹೋದರನದ್ದು ಎಂದು ಗೊತ್ತಾಗಿದೆ. ಕೊಪ್ಪ ತಾಲೂಕಿನ ಬಿಜೆಪಿ ಘಟಕವೊಂದರ ಅಧ್ಯಕ್ಷರಾಗಿರುವ ರಮೇಶ್ ಎಂಬುವರ ಸಹೋದರ ನಾಗೇಶ್ ಎಂಬುವರಿಗೆ ಸೇರಿದ ಲಾರಿ ಇದಾಗಿದ್ದು,
ರಶೀದ್ ಎಂಬುವರಿಗೆ ಲಾರಿ ಮಾರಾಟ ಮಾಡಲು ಮಾತುಕತೆ ನಡೆದಿತ್ತು ಅಂತ ಹೇಳಲಾಗ್ತಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲೆಕ್ಷನ್ ಟೈಮಲ್ಲಿ ಅನಂತ್ ಕುಮಾರ್ ಹೆಗಡೆ ಮೈಲೇಜ್ ತಗೊಳೋಕೆ ಯತ್ನಿಸಿದ್ರ ಎಂಬ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತರೀಕೆರೆ ಹಾಲಿ ಶಾಸಕ ಶ್ರೀನಿವಾಸ್ಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆದು ಜಿಎಚ್ ಶ್ರೀನಿವಾಸ್ ಜೆಡಿಎಸ್ ಸೇರಿದ್ದಾರೆ. ಕೊನೆಗಳಿಗೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ರಿಂದ ಬಂಡಾಯವೆದ್ದಿದ್ದ ಶ್ರೀನಿವಾಸ್ ಅವರ ಮನವೊಲಿಸಲು ಕಾಂಗ್ರೆಸ್ ನಾಯಕರು ಸರ್ಕಸ್ ಮಾಡಿದ್ರು. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸೇರಿದ್ದಾರೆ. ಇನ್ನೊಂದು ಕಡೆ ಸಾಗರದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಬೇಳೂರು ಕಣಕ್ಕೆ ಇಳಿಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಹರ್ತಾಳು ಹಾಲಪ್ಪ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕೆ ನಿರ್ಧರಿಸಿದ್ದಾರೆ. ಸಾಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬೇಳೂರು ಗೋಪಾಲಕೃಷ್ಣಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿ ಹರ್ತಾಳು ಹಾಲಪ್ಪಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಹೀಗಾಗಿ ಬಂಡಾಯ ಎದ್ದಿದ್ದು ಏಪ್ರಿಲ್ 22ನೇ ತಾರೀಕು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಅಲ್ಲಿಗೆ ಸಾಗರದಲ್ಲೀಗ ಕಾಗೋಡು ತಿಮ್ಮಪ್ಪ ವರ್ಸಸ್ ಹರ್ತಾಳು ಹಾಲಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ಸ್ಪರ್ಧೆ ಫೈನಲ್ ಆಗಿದೆ. ಇವತ್ತು ಹೊಸಕೋಟೆಯಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋ ನಡೆಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸದಾನಂದಗೌಡ, ಶರತ್ ಬಚ್ಚೇಗೌಡ, ಮಾಜಿ ಸಚಿವ ಬಚ್ಚೇಗೌಡ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು. ಹೊಸಕೋಟೆ ಮಾರ್ಕೆಟ್ ರಸ್ತೆಯಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಿದ್ದು ಎಲ್ಲೆಡೆ ಚೆಂಡು ಹಾಕಿ ಕಾರ್ಯಕರ್ತರು ಅಮಿತ್ ಶಾ ಅವರನ್ನು ಸ್ವಾಗತಿಸಿದರು. ಸಂಜೆ 7 ಗಂಟೆವರೆಗೂ ರೋಡ್ ಶೋ ನಡೆಸಿದ ಅಮಿತ್ ಶಾ ಎಲ್ಲರೂ ಬಿಜೆಪಿಗೆ ಮತ ಹಾಕಿ ಅಂತ ಮನವಿಯನ್ನ ಮಾಡಿಕೊಂಡರು. ಇನ್ನು ಇವತ್ತು ಬೆಳಗ್ಗೆಯಿಂದ ಅಮಿತ್ ಶಾ ಬೆಂಗಳೂರಿನೆಲ್ಲೆಡೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಅಮಿತ್ ಶಾ ಬೆಂಗಳೂರು ಕಾರ್ಯಕ್ರಮಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮುಂದೆ. ರಾಜ್ಯ ಚುನಾವಣೆಗೆ ರಣತಂತ್ರ ರೂಪಿಸಲು ಬೆಂಗಳೂರಿಗೆ ಆಗಮಿಸಿದ ಅಮಿತ್ ಶಾ ಬೆಳಗ್ಗೆ ಚಾಲುಕ್ಯ ವೃತ್ತದಲ್ಲಿರೋ ಬಸವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಆದರೆ ಅಮಿತ್ ಶಾ ಬರುವ ಮುಂಚೆಯೇ ಲಿಂಗಾಯತರು ಸ್ಥಳದಲ್ಲೇ ಪ್ರತಿಭಟನೆ ಮಾಡೋಕೆ ಮುಂದಾದರು. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಬಿಜೆಪಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯ ಮಾಡಿ ಘೋಷಣೆ ಕೂಗಿದರು. ಈ ವೇಳೆ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದರು. ಬಳಿಕ ಅಮಿತ್ ಶಾ ದಲಿತ ಕವಿ ಸಿದ್ದಲಿಂಗಯ್ಯ ಹಾಗೂ ಚಿಂತಕ ಚಿದಾನಂದಮೂರ್ತಿ ಅವರನ್ನ ಭೇಟಿ ಮಾಡಿದರು. ಚುನಾವಣೆಗೆ ಪ್ರಣಾಳಿಕೆ ಹಾಗೂ ರಾಷ್ಟ್ರದಲ್ಲಿರುವ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರು. ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಡ, ವೀರಶೈವ ಲಿಂಗಾಯತ ಒಂದೇ, ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೌಡೆ ಕಾಸಿನ ಕಿಮ್ಮತ್ತು ನೀಡಬೇಡಿ, ಕಾವೇರಿ ವಿಚಾರದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಿ ಅಂತ ಅಮಿತ್ ಶಾಗೆ ಚಿದಾನಂದಮೂರ್ತಿ ತಿಳಿಸಿದರು. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇನೆ, ಬಸವಣ್ಣ ವೀರಶೈವನು ಹೌದು, ಲಿಂಗಾಯತನೂ ಹೌದು. ಲಿಂಗಾಯತ ಅಂತಕ್ಕಂಥದ್ದು ಸ್ವತಂತ್ರ ಧರ್ಮ ಆಗದ ಹಾಗೆ ನೋಡಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಸರಿಯಾದಂಥ ನೀವು ತೆಗೆದುಕೊಳ್ಬೇಕು. ಬೆಳಗಾವಿ ಕರ್ನಾಟಕದಲ್ಲಿ ಉಳಿಯೋ ಹಾಗೆ ಮಾಡಬೇಕು. ಕಾವೇರಿ ನದಿ ನೀರಿನ ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗದ ಹಾಗೆ ನೀವು ನೋಡಿ. ಆ ಕಡೆ ಮಹದಾಯಿ ವಿಷಯದಲ್ಲಿ ಗೋವೆಗಾಗಲಿ ಅನ್ಯಾಯವಾಗಬಾರ್ದು, ಎಲ್ಲ ರಾಜ್ಯಗಳಿಗೂ ನ್ಯಾಯ ಒದಗುವ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ ಕೇಳ್ತೀನಿ ನಾನು. ಕೇಂದ್ರೀಯ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಮಾನ್ಯತೆ ನೀಡಲು ಹಾಗೂ ದಲಿತರ ಹಕ್ಕುಗಳ ರಕ್ಷಣೆ ಮಾಡುವಂತೆ ಅಮಿತ್ ಶಾಗೆ ಸಲಹೆ ನೀಡಿದ್ದಾಗಿ ಸಾಹಿತಿ ಸಿದ್ದಲಿಂಗಯ್ಯ ತಿಳಿಸಿದರು. ಕನ್ನಡಿಗರ ಉದ್ಯೋಗದ ಪ್ರಶ್ನೆ, ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಅವಕಾಶ ಸ್ಥಳೀಯರಿಗೆ ಸಿಗಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಂಡೆ. ಕನ್ನಡದಲ್ಲೇ ಉತ್ತರ ಬರೀತಕ್ಕಂಥ, ಕನ್ನಡದಲ್ಲೇ ಮೌಖಿಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಅವಕಾಶವನ್ನು ಕೊಡಬೇಕು ಅಂತ ಕೇಳಿದಾಗ ಅವರು ಸಂಪೂರ್ಣವಾಗಿ ಈ ನಿಲುವಿಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ರಾಜ್ಯ ಚುನಾವಣೆ ಪ್ರಚಾರ ರಣತಂತ್ರ ಕುರಿತಂತೆ ಅಮಿತ್ ಶಾ ಅರಮನೆ ಮೈದಾನದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ನಡೆಸಿದರು. ರಾಜ್ಯ ಬಿಜೆಪಿ ನಾಯಕರನ್ನ ಹುರಿದುಂಬಿಸಿದ ಚಾಣಕ್ಯ, ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಶತಸಿದ್ಧ, ನಾವು 150 ಸೀಟು ಗೆಲ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ ಜಾನೆ ವಾಲಿ ಹೇ ಔರ್ ಯೇದೂರಪ್ಪ ಕೆ ನೇತೃತ್ವ ಮೇ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಪೂರ್ಣ ಬಹುಮತಕ್ಕೆ ಸಾಥ್ ಬನ್ನೆ ವಾಲಿ ಹೇ ಮಿತ್ರ. ಅರೇ ಕರ್ನಾಟಕ ಕಾ ವಿಜಯ ಕೋಯಿ ಸಾಮಾನ್ಯ ವಿಜಯ ನಹೀ ಹೇ, ಭಾರತೀಯ ಜನತಾ ಪಾರ್ಟಿ ಕೆ ಲಿಯೆ ದಕ್ಷಿಣ ಕೆ ದರವಾಜೆ ಖೋಲ್ನೆ ವಾಲಾ ವಿಜಯ ಹೇ. ಹಮಾರೆ ಲಿಯೆ ವಿಜಯ ದಕ್ಷಿಣ ಮೇ ಭಾರತೀಯ ಜನತಾ ಪಾರ್ಟಿ ಕೆ ಲಿಯೆ ಎಂಟ್ರಿ ಕೆ ಲಿಯೆ ಮಹತ್ವಪೂರ್ಣ ಹೇ, ಇತ್ನಾ ಹೀ
ಕರ್ನಾಟಕ ಕಿ ಜನತಾ ಕೆ ಕಲ್ಯಾಣ ಕೆ ಲಿಯೆ ಭಿ ಥರ್ಟಿ ಸೆವೆನ್ ಕ್ರೆಸೆಂಟ್ನಲ್ಲಿ ಪ್ರಾದೇಶಿಕ ಉಸ್ತುವಾರಿಗಳ ಸಭೆ ನಡೆಸಿದ ಅಮಿತ್ ಶಾ ಜವಾಬ್ದಾರಿ ಹಂಚಿಕೆ ಮಾಡಿದರು. ಸಂಜೆ ಹೊಸಕೋಟೆಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು. ಈ ವೇಳೆ ಅನುಮತಿ ಪಡೆಯದೆ ಹಾಕಲಾಗಿದ್ದ ಫ್ಲ್ಯಾಗ್ಸ್ ಹಾಗೂ ಬಂಟಿಂಗ್ಸ್ ವಿಚಾರವಾಗಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಏಪ್ರಿಲ್ 1ರಂದು ಮೈಸೂರಲ್ಲಿ ಮಾತನಾಡಿದ ಅಮಿತ್ ಶಾ ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ನನ್ನನ್ನು ಬಿಟ್ಟು ಬಿಜೆಪಿ ಇಲ್ಲ, ಬಿಜೆಪಿ ಬಿಟ್ಟು ನಾನಿಲ್ಲ, ನನ್ನ ರಕ್ತದ ಕಣ ಕಣದಲ್ಲೂ ಬಿಜೆಪಿ ಇದೆ, ಬಿಜೆಪಿಯೇ ನನ್ನ ಬದುಕು ಅಂತ ಹೇಳಿದ್ದಾರೆ. ಇಬ್ರ ಹೇಳಿಕೆ ಹೇಗಿತ್ತು ನೋಡೋಣವನೇ. ಜನಾರ್ದನ್ ರೆಡ್ಡಿ ಜಿಗೆ ಸಾಥ್ ಹಮಾರಾ ಕೋಯಿ ಸಂಬಂಧ ನಹೀ ಹೈ, ಭಾರತೀಯ ಜನತಾ ಪಾರ್ಟಿ ಕಾ ಕೋಯಿ ರಿಶ್ತಾ ನಹೀ. ನಹೀಂ, ಜನಾರ್ದನ್ ರೆಡ್ಡಿ ಜಿಗೆ ಸಾಥ್ ಹಮಾರಾ ಕೋಯಿ ಸಂಬಂಧ ನಹೀ ಹೈ, ಭಾರತೀಯ ಜನತಾ ಪಾರ್ಟಿ ಕಾ ಕೋಯಿ ರಿಶ್ತಾ ನಹೀ. ಅವರು ಯಾವ ಸಂದರ್ಭದಲ್ಲಿ ಹೇಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ತಾವ್ಯಾರು ಕೂಡ ವಿಶದೀಕರಣ ಮಾಡಲಿಲ್ಲ. ನಾನು ಒಂದೇ ಒಂದು ವಿಚಾರ ಅಂತಂದ್ರೆ, 12 ವರ್ಷದ ಹಿಂದೆ ಒಂದು ಕುಮಾರಸ್ವಾಮಿ ಅವರ ವಿರುದ್ಧ ನಾನು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೂಡ ಪಕ್ಷ ನನ್ನ ಅಮಾನತು ಮಾಡಿದಾಗ ಕೂಡ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದೆ. ನಾನು ಹಾಗಾಗಿ ಇವತ್ತು ಬಿಜೆಪಿ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಕೂಡ ನನ್ನ ಜೀವ ಅಷ್ಟೆ. ಸೊ ಹಾಗಾಗಿ ಅದು ಯಾವತ್ತೂ ಕೂಡ ನಾನು ಬಿಟ್ಟು ಬಿಜೆಪಿ ಇಲ್ಲ, ಬಿಜೆಪಿನ ಬಿಟ್ಟು ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಅಭಿಮಾನ ಅನ್ನೋದು ನನ್ನಲ್ಲಿ ಯಾವತ್ತಿಗೂ ಇರುತ್ತೆ. ಬಸವ ಜಯಂತಿ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಮಠಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಜನಾರ್ದನ್ ರೆಡ್ಡಿ ಜೊತೆ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್, ಜೆಸಿ ಮಾಧುಸ್ವಾಮಿ ಸೇರಿದಂತೆ ಹಲವರಿದ್ದರು. ಶ್ರೀಗಳ ಭೇಟಿ ಮಾಡಿದ್ದಕ್ಕೆ ಜನಾರ್ದನ್ ರೆಡ್ಡಿ ಸಂತಸವನ್ನು ವ್ಯಕ್ತಪಡಿಸಿದರು. ಇನ್ನು ಗೆಳೆಯ ಶ್ರೀರಾಮುಲು ಅವರನ್ನು ಗೆಲ್ಲಿಸೋಕೆ ಮೊಳಕಾಲ್ಮೂರಲ್ಲಿ ಬಾಡ್ಗೆ ಮನೆ ಗೃಹ ಪ್ರವೇಶವನ್ನು ನೆರವೇರಿಸಿದರು. ಪೂಜೆ ಮಾಡುವ ಮೂಲಕ ಗೃಹ ಪ್ರವೇಶವನ್ನು ಮಾಡಿದ್ದು ಚುನಾವಣೆ ಮುಗಿಯುವವರೆಗೂ ಇದೇ ಮನೆಯಲ್ಲಿ ರೆಡ್ಡಿ ವಾಸ್ತವ್ಯ ಇರುತ್ತೆ. ಭಾರತೀಯ ಜನತಾ ಪಾರ್ಟಿ